सदा भोगभाजां सुदूरे विभान्तं सदा योगभाजा मदूरे विभान्तं चिदानंदकंदं सदा राघवेशं विदेहात्मजानंदरूपं प्रपद्ये शांत्यादि साधनवता पुरुषोत्तमेन संप्राप्य सद्गुरुमतश्रवणादि कृत्वा यः प्राप्यते विमलबोधतनुर्हि सत्त्वं श्रीशंकरार्य मम देहि पदावलम्बम्। वसिष्ठ महर्षिगळु ज्ञानदृष्टियिंद नडेदिद्देनो अन्नोदन्न मनस्सिगे तंदुकोंडु आ सौदासनिगे ಹೇಳಿದರು, ಅಪ್ಪ ನಿನಗೆ ಇದರಿಂದ ಬಿಡುಗಡೆ ಆಗುತ್ತೆ ಯಾವಾಗ ಅಂತಂದರೆ, ಗಂಗಾಬಿಂದು ಅಭಿಷಿಕ್ತಸ್ತು ತ್ಯಕ್ತ್ವಾ ವೈ ರಾಕ್ಷಸೀಂತನಂ ಪೂರ್ವರೂಪಂ ತ್ವಮಾಪನ್ನೋ ಭೋಕ್ಷಸೇ ಮೇದಿನೀಮಿಮಾ। ಆ ಗಂಗಾಜಲದ ಒಂದು ಕಣ ನಿನ್ನ ಶರೀರಕ್ಕೆ ಯಾವಾಗ ಸ್ಪರ್ಶಿಸ್ತೋ ಆಗ ಈ ರಾಕ್ಷಸ ಬ್ರಹ್ಮರಾಕ್ಷಸ ಒಂದು ಶರೀರವನ್ನು ಬಿಟ್ಟು ಮತ್ತೆ ನೀನು ಈ ರಾಜ್ಯವನ್ನು ಆಳ್ತೀಯ ಹೋಗುವಂತ ಆಶೀರ್ವಾದ ಮಾಡಿದರು। ಅಷ್ಟು ಮಾತ್ರ ಅಲ್ಲ, ಆ ಗಂಗಾಜಲದ ಒಂದು ಮಹಿಮೆಯನ್ನು ನಿನಗೆ ಒಂದು ಮಾತಿನಲ್ಲಿ ಹೇಳುತ್ತೇನೆ ಅಂದರು ವಸಿಷ್ಠರು। ತದ್ಬಿಂದು ಶೇಖ ಸಂಭೂತ ಜ್ಞಾನೇನ ಗತ ಕಲ್ಮಷಃ। ಆ ಗಂಗಾ ನದಿಯ ಒಂದು ಕಣ, ಅದರ ಸ್ಪರ್ಶಾದ ಕಾರಣಕ್ಕೆ ಸಕಲ ಕಲ್ಮಶಗಳು ಕೊಳೆ ಪಾಪಗಳು ಕಳೆದು ಹರಿಸೇವಾ ಪರೋಭೂತ್ವ ಪರಾಂ ಶಾಂತಿಂಗಮಿಷ್ಯಸಿ। ಅವನು ಪರಮಾತ್ಮನನ್ನು ಸೇರಿಬಿಡ್ತಾನ, ಪರಮಾತ್ಮನ ಸೇವೆಯಲ್ಲೇ ನಿರತನಾಗಿಬಿಡ್ತಾನೆ ಆಮೇಲೆ, ಅಂಥ ಒಂದು ಯೋಗ ಬರುತ್ತೆ। ಅದಕ್ಕಾಗಿ ಚಿಂತೆ ಮಾಡಬೇಡ, ಹೋಗು ಸರಿ। ಬ್ರಹ್ಮರಾಕ್ಷಸ ಶರೀರವನ್ನು ಹೊಂದಿದ್ದಾನೆ ಈಗ, ಹಾಗಾಗಿ ಊರೂರು ಸುತ್ತಾಡ್ತಾ ಎಲ್ಲ ಕಡೆ ಆಹಾರಕ್ಕಾಗಿ ಒದ್ದಾಡ್ತಾ ಕೊನೆಗೆ ನರ್ಮದಾ ತೀರಕ್ಕೆ ಬಂದನಂತೆ, ರೇವಾ ತೀರ ಅನ್ನತ್ತೆ ನಾರದ ಪುರಾಣ। ಅಲ್ಲಿ ಒಬ್ಬ ಮುನಿ ದಂಪತಿಗಳನ್ನು ನೋಡಿದ। ಬ್ರಹ್ಮರಾಕ್ಷಸ ವಸ್ತುಗತ್ಯ ಧಾರ್ಮಿಕನಾದಂಥ ಒಬ್ಬ ಶ್ರೇಷ್ಠನಾದಂಥ ರಾಜ ಆಗಿದ್ದ, ಆದರೂ ಕೂಡ ಈಗ ಶಾಪಗ್ರಸ್ತನಾದ್ದರಿಂದ ಆ ಮುನಿ ದಂಪತಿಗಳನ್ನು ನೋಡಿದವನೇ ಹೋಗಿ ಆ ಮುನಿಯನ್ನು ಹಿಡ್ಕೊಂಡ, ಹಸಿವೆ ಆಗಿದೆ ಅದಕ್ಕೋಸ್ಕರ ತಿನ್ನಬೇಕು ನಾನು, ಪತ್ನಿ ಗೊತ್ತಾಯಿತು ಬ್ರಹ್ಮರಾಕ್ಷಸ ಒಬ್ಬ ಹಿಡ್ಕೊಂಡಾಗ ಅಂತ ಪರಿಪರಿಯಾಗಿ ಕೇಳಿಕೊಂಡ್ಳು। ಏನು ಕೇಳಿಕೊಂಡ್ರು ಕೂಡ ಬಿಡಲಿಲ್ಲ, ಆ ಮುನಿಯನ್ನು ತಿಂದ। ಆಗ ಆಕೆಗೆ ವಿಪರೀತ ಸಿಟ್ಟು ಬಂತು, ಸಿಟ್ಟು ಬಂದು ಎರಡು ಶಾಪವನ್ನು ಕೊಟ್ಟುಬಿಟ್ಲು, ಒಂದೂ ಅಲ್ಲ। ನಾನು ಮತ್ತೆ ಉಲ್ಲೇಖ ಮಾಡ್ತೇನೆ, ಭಾರತೀಯ ಮಹಿಳೆ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ಯಾವ ರೀತಿಯಲ್ಲಿ ಚಿತ್ರಿಸಿದ್ದಾರೆ, ಹೇಗಿತ್ತು ನಮ್ಮ ಸಮಾಜ, ಅನ್ಯಾಯ ಆಗಿದೆ, ಗಂಡನನ್ನು ಕಳ್ಕೊಂಡ್ಬಿಟ್ಲು। ಆದರೆ ಅಷ್ಟಕ್ಕೆ ಎದೆಗೊಂದಲಿಲ್ಲ, ಸಾಮರ್ಥ್ಯ ಎಂಥದ್ದಿತ್ತು ಅಂತಂದರೆ ಎರಡು ಶಾಪವನ್ನು ಈ ರಾಜನಿಗೆ ಹಾಕಿಬಿಟ್ಲು। ಶಾಪ ಮತ್ತೆ ಬಂದಿದ್ದೇನು ಅಂತಂದರೆ, ನೀನು ಬ್ರಹ್ಮರಾಕ್ಷಸನಾಗೇ ಇರು ಅಂತ, ನೀ ಸರ ಬ್ರಹ್ಮರಾಕ್ಷಸನಾಗೇ ಇರು, ಬ್ರಹ್ಮರಾಕ್ಷಸನಾಗಿ ನನ್ನ ಗಂಡನನ್ನು ನೀನು ಕೊಂದಿಯೋ ಇದಕ್ಕೆ ನಿನಗೆ ಅದೇ। ಅಷ್ಟು ಮಾತ್ರ ಅಲ್ಲ, ಆಹಾರಕ್ಕೆ ನೀನು ಒದ್ದಾಡಬೇಕಾದಂಥ ಪರಿಸ್ಥಿತಿ, ನಿನಗೆ ಎಂದೂ ಕೂಡ ಸುಲಭವಾಗಿ ಆಹಾರ ಸಿಗದೇ ಹೋಗಲಿ ಅಂತ ಶಾಪವನ್ನು ಹಾಕಿದ್ಲು। ಬ್ರಹ್ಮರಾಕ್ಷಸನಾದರೂ ರಾಜರಾಜನೇ, ಶಾಪಗ್ರಸ್ತನಾಗಿದ್ದಾನಷ್ಟೇ, ತನಗೂ ಸಾಮರ್ಥ್ಯ ಇದೆ, ಆ ಕಾರಣಕ್ಕಾಗಿ ರಾಜ ಏನು ಮಾಡಿದ, ಆಕೆಯ ಶಾಪ ಕೊಟ್ಬಿಟ್ಟ, ನೀನು ಬ್ರಹ್ಮರಾಕ್ಷಸಿ ಆಗು, ನಿನ್ನ ಮಗ ಪಿಶಾಚನಾಗಲಿ,
ಅಂತ ಆಕೆ ಶಾಪ. ಅಲ್ಲಿಗೆ ಏನಾಯಿತು ಅಂತಂದರೆ ಶಾಪ ಪ್ರತಿಶಾಪ ಎಲ್ಲ ಬಂದು ಒಂದೇ ಕಡೆ ಸೇರ್ಕೊಳ್ಳುತ್ತೆ. ಅಷ್ಟಾಗಿಯೂ ಕೂಡ ಈ ಮೂರೂ ಜನ ಬ್ರಹ್ಮರಾಕ್ಷಸ ಆ ರಾಕ್ಷಸಿ ಈ ಪುತ್ರ ಪಿಶಾಚಿ ಎಲ್ಲ ಒಟ್ಟಾಗಿ ಅದೇ ನರ್ಮದಾ ತೀರದಲ್ಲಿ ಆಹಾರಕ್ಕಾಗಿ ಹುಡುಕ್ತಾ ಹುಡುಕ್ತಾ ಬಂದಾಗ ಒಂದು ವಟವೃಕ್ಷ ದೂರದಲ್ಲಿ ಕಾಣುತ್ತಂತೆ. ಆ ವಟವೃಕ್ಷದ ಹತ್ರಕ್ಕೆ ಬಂದರು. ವಟವೃಕ್ಷದ ಹತ್ರಕ್ಕೆ ಬಂದರೆ ಅಲ್ಲಿ ಇನ್ನೊಬ್ಬ ಬ್ರಹ್ಮರಾಕ್ಷಸ ಆ ವಟವೃಕ್ಷದಲ್ಲಿ. ಅವನು ವಿಚಾರಿಸಿದ, ಯಾಕಂದರೆ ಅವನ ಜಾಗ ಅದು, ಆ ವಟವೃಕ್ಷ ಅವನ ಸ್ಥಾನ ಅದು, ಯಾರು ನೀವು ಇತ್ಯಾದಿಗಳು ವಿಚಾರಿಸಿದ. ಆಗ ರಾಜ ಪರಿಸ್ಥಿತಿ ಏನಾಯಿತು, ಯಾಕೆ ಹೀಗಾಯಿತು ಎಲ್ಲ ವಿಸ್ತಾರವಾಗಿ ಹೇಳಿದ. ನೀನು ಯಾರು ಅಂತ ಕೇಳಿದ. ಆ ಬ್ರಹ್ಮರಾಕ್ಷಸ ಹೇಳ್ತಾನೆ, ನಾನು ಯಾರು ಅಂತ ಹೇಳ್ತಾನೆ, ನಾನು ನಾಳೆ ಮುಂದುವರಿಸ್ತೇನೆ. ಒಟ್ಟಿನಲ್ಲಿ ಒಂದು ಬ್ರಹ್ಮರಾಕ್ಷಸರ ಕೂಟ ಸೇರಿದ್ದಂತೂ ಸತ್ಯ. ಆ ಕೂಟ ಯಾವ ರೀತಿ ಸೇರುತ್ತೋ ಅನ್ನೋದು ಅಷ್ಟೇ ಮುಖ್ಯ. ಏನದರ ತಾತ್ಪರ್ಯ ನಾಳೆ ಅದನ್ನು ಮುಂದುವರಿಸ್ತೇನೆ. ಆದರೆ ವಸಿಷ್ಠರು ಹೇಳಿದ ಮಾತನ್ನು ನಾನು ಉಲ್ಲೇಖ ಮಾಡಲೇಬೇಕು. ಬ್ರಹ್ಮರಾಕ್ಷಸನಾದಂಥ ಒಬ್ಬ ರಾಜನಿಗೂ ಕೂಡ ಅದರಿಂದ ಬಿಡುಗಡೆ ಅಷ್ಟೇ ಅಲ್ಲ, ಅವ ಹರಿಸೇವಾಪರಾಯಣನಾಗಿ ಮುಕ್ತನಾಗುವಂಥ ಒಂದು ಯೋಗ. ಅದು ಕೇವಲ ಗಂಗಾಜಲ ಸ್ಪರ್ಶದಿಂದ. ಗಂಗಾಬಿಂದು ಅಭಿಷಿಕ್ತಸ್ತು ಅಂತಾರೆ ವಸಿಷ್ಠರು. ಭಗವತ್ಪಾದ ಶಂಕರಂದರು, ಭಗವದ್ಗೀತಾ ಕಿಂಚಿದಧೀತ ಗಂಗಾಜಲ ಲವ ಕಣಿಕಾಪೀತ. ಇಲ್ಲಿ ಬಿಂದು ಅಂದರೆ ಭಗವತ್ಪಾದರು ಲವ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ರಷ್ಟೆ. ಏನಾಗುತ್ತೆ, ಸಕೃದಪಿ ಏನ ಮುರಾರಿ ಸಮರ್ಚ ತಸ್ಯ ಕ್ರಿಯತೆ ಯಮೇನ ನ ಚರ್ಚ. ಮತ್ತವನಿಗೆ ಮೃತ್ಯು ಭಯ ಇಲ್ಲವೇ ಇಲ್ಲ. ಇಲ್ಲಿ ಭಗವತ್ಪಾದರು ಗೋವಿಂದಂ ಭಜ ಅಂದರು. ಆ ಗಂಗಾಜಲದ ಒಂದು ಮಹತ್ವವನ್ನು ತಮ್ಮ ಮೋಹ ಮುದ್ಗರ ಭಜಗೋವಿಂದ ಸ್ತುತಿಯಲ್ಲೂ ಕೂಡ ಭಗವತ್ಪಾದರು ಗಂಗಾಜಲ ಲವ ಕಣಿಕಾ ಪೀತ ಅಂತ ಅರ್ಪಣೆ ಮಾಡಿದ್ದಾರೆ. ಹರ ನಃ ಪಾರ್ವತೀ ಪತಯೇ ಹರ ಹರ ಮಹಾದೇವ್. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.